ಅದರಲ್ಲಿ ಮಳೆಗಾಲದಲ್ಲಿ ಭಾರಿ ಮಳೆ ಕೊಡಗು ಜಿಲ್ಲೆಯಲ್ಲಿ ಹೊಡೆದ್ರಿಂದ ಕಾವೇರಿ ಮತ್ತು ಹಾರಂಗಿ ಎರಡು ಹೊಳೆ ಸೇರುವಲ್ಲಿ ಕುಶಾಲನಗರ ಇದೆ. ಇಡೀ ಕುಶಾಲನಗರ ಪಟ್ಟಣ ಮುಳುಗಡೆಯಾಗಿ ಅಲ್ಲಲ್ಲಿ ಕುಸಿತಗಳಾಗಿ ಯಾವುದೇ ರಸ್ತೆಗಳು ಉಳಿದಿಲ್ಲ. ಅದಕ್ಕೆ ಆ ಎಲ್ಲ ರಸ್ತೆಗಳ ಅಭಿವೃದ್ಧಿ ಕಂಟಿನ್ಯೂಸ್ ಮಳೆ ಆಗಿ ರಸ್ತೆಗಳು ಓಡಾಡದಂಥ ಪರಿಸ್ಥಿತಿಯಲ್ಲಿದೆ. ಡ್ರೈನೇಜ್ ಕೂಡ ಇಲ್ಲದೇ ಆಗಿದೆ. ಹಾಗಾಗಿ ಇದಕ್ಕೆ ಒಂದು ವಿಶೇಷ ಅನುದಾನವನ್ನು ಕೊಡಬೇಕು ಅಂಥೇಳಿ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದೆ. ಆ ಒಂದು ಪ್ರಸ್ತಾವನೆ ಏನು ಕೊಟ್ಟಿದೆ ಅದಕ್ಕೆ ಅನುಮೋದನೆ ಕೊಟ್ಟು ಅದರ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಕೇಳ್ಕೊತೀನಿ. ಓಕೆ, ನಾಗರಾಜವರು. ಮಾನ್ಯ ಸಭಾಧ್ಯಕ್ಷರೇ, ಈ ಮೂರು ವರ್ಷಗಳಲ್ಲಿ ಸರ್ಕಾರ ಕೊಟ್ಟಂಥ SFCS ಅನುದಾನದಲ್ಲಿ 1,31,00,000 ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ 14ನೇ ಹಣಕಾಸು 1,48,00,000, 15ನೇ ಹಣಕಾಸು 18.4 ಕೊಟ್ಟಿದ್ದೇವೆ. ಹಾಗೆ ನಗರೋತ್ಥಾನ ಒಟ್ಟು 4.25 ಕೋಟಿ ಮತ್ತು ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವನ್ನೂ ಕೊಟ್ಟಿದ್ದೇವೆ. ನಗರೋತ್ಥಾನ 3ನೇ ಹಂತ 4ನೇ ಹಂತ 15ನೇ ಹಣಕಾಸು SFCS ವಿಶೇಷ ಅನುದಾನ ಎಲ್ಲವನ್ನೂ ಕೊಟ್ಟಿದ್ದೇವೆ. ಅವರು ವಿಶೇಷವಾಗಿ ಅಲ್ಲಿ ಭಾಳಷ್ಟು ಈ ವರ್ಷ ಸುರಿದ ಭಾರೀ ಮಳೆಯಿಂದ ರಸ್ತೆಗಳು ಹಾಳಾಗಿದ್ದೇವೆ ಅನ್ನೋದನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಹಾಗೆ 50 ಕೋಟಿ ಅನುದಾನ ಬೇಡಿಕೆ ಬಗ್ಗೆ ಪ್ರಸ್ತಾವನೆ ಬಂದಲ್ಲಿ ಅದನ್ನು ನಿಯಮಾನುಸಾರ ಪರಿಶೀಲನೆ ಮಾಡಿ ಅದು ಬಿಡುಗಡೆ ಮಾಡುವ ಬಗ್ಗೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅವರಿಗೇನೋ ಪ್ಯಾಕೇಜ್ ಎಲ್ಲ ಕೊಡ್ತಿದ್ದೀರಲ್ರಿ, ಪ್ಯಾಕೇಜ್ ಏನೋ ಕೊಟ್ಟಿದ್ದೀರಿ. ನಮ್ಮ ಜಿಲ್ಲೆಗೂ ಬೇಕು ಅಂತ ಬೇಡಿಕೆ ಇದೆ. ಕೊಡಗಿಗೆ ಒಂದೇ ಯಾಕೆ ಮಳೆ ಜಾಸ್ತಿ ಆಗ್ತಾ ಇದೆ ನಮಗೂ ಅಂತ ಅದನ್ನ ಪ್ರಸ್ತಾವನೆ ಹೇಳಿ ಸರ್ ಹೇಳಿ. ಅಧ್ಯಕ್ಷರೇ, ಈಗ ಕೊಡಗು ಜಿಲ್ಲೆಗೆ ಮಳೆ ಹೊಡೆದಿದ್ದು ಎಲ್ಲಿ ಸಮುದ್ರಕ್ಕೆ ಹೋಗಲ್ಲ, ಎಲ್ಲ ಬೆಂಗಳೂರು ಈ ತಮಿಳ್ನಾಡುವರೆಗೆ ಹಿಡಿದು ಎಲ್ಲರೂ ನೆಮ್ಮದಿಯ ಜೀವನ ಮಾಡ್ತಾರೆ. ಅದರ ಬಗ್ಗೆ ನಂದೇನು ತಕರಾರಿಲ್ಲ, ಮಳೆ ಹೊಡೀಲಿ. ಅಟ್ ದ ಸೇಮ್ ಟೈಮ್ ಮಳೆಯಿಂದ ಏನು ರಸ್ತೆಗಳು ಹಾಳಾಗ್ತವೆ ನಮ್ಮದು ಭಾಳ, ಅದಕ್ಕೆ ವಿಶೇಷ ಗಮನ ಕೊಡಬೇಕು ಅನ್ನುವಂಥದ್ದು ನನ್ನ ವಿನಂತಿ ಇರುವಂಥದ್ದು. ಈಗ 50 ಕೋಟಿ ರೂಪಾಯಿ ಏನು ವಿಶೇಷ ಪ್ಯಾಕೇಜ್, ಅದು ಆಲ್ರೆಡಿ ಪ್ರಸ್ತಾವನೆ ಸರ್ಕಾರದ ಮುಂದೆ ಬಂದಿದೆ. ಅದಕ್ಕೆ ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ತೇನೆ. ಸಭೆಗೆ ಕೊಡುಗೆ ಸಂಬಂಧ ನಾನು ಕೂಡ ಸಭಾಧ್ಯಕ್ಷರೇ ನಾನು ಕೂಡ ಬೆಂಬಲ ಮಾಡ್ತೀನಿ. ಸಭಾಧ್ಯಕ್ಷರೇ, ಕೊಡುಗೆಗೆ ವಿಶೇಷವಾದ ನಾವು ಕೊಡಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆ ಮಾತ್ರ ರಾಜ್ಯ ರಾಷ್ಟ್ರದ ಟೆನ್ಷನ್ ಆದಾಗ ಒಂದು ಅದನ್ನು ನಿಂತು ವ್ಯವಸ್ಥೆ, ಅದಕ್ಕೆ ಬಂದು ಹೋಗುವವರೆಲ್ಲರಿಗೂ ಕೂಡ ಸುಸಗ ವ್ಯವಸ್ಥೆ ಮಾಡಬೇಕಾಗಿರುತ್ತೆ ಪಾಲಿಸ್ತೇನೆ. ಓಕೆ, ನಾಗರಾಜ್ ಅವರೇನು ಈಗ ಎಲ್ಲೆಲ್ಲಿ ರಾಜ್ಯದಲ್ಲಿ 319 ELBಗಳಿಗೆ ಈ ವರ್ಷ ಬಂದಂಥ ಅನುದಾನಗಳಲ್ಲಿ 15ನೇ ಹಣಕಾಸು, ನಗರೋತ್ಥಾನ 3ನೇ ಹಂತ 4ನೇ ಹಂತ, SFCS ಗ್ರ್ಯಾಂಟು ಎಲ್ಲವನ್ನು ಕೂಡ ಎಲ್ಲ ಇಲಾಖೆಗಳಿಗೆ ಪಾರದರ್ಶಕವಾಗಿ ನಾವು ಹಂಚಿಕೆ ಮಾಡಿದ್ದೀವಿ ELBಗೆ. ಈಗ ಕೆಲವು ಈ ಭಾಗದಲ್ಲಿ ಚಿಕ್ಕಮಗಳೂರು ಉಡುಪಿ ಆ ಭಾಗದಲ್ಲಿ ಮಳೆ ಭಾರಿ ಹೆಚ್ಚಿಗೆ ಸುರಿದಿರೋದ್ರಿಂದ ಭಾಳಷ್ಟು ರಸ್ತೆಗಳು ಹಾಳಾಗಿದೆ ಅನ್ನೋ ಪ್ರಶ್ನೆಯನ್ನು ಇವತ್ತು ಮಾನ್ಯ ಗೌರವಾನ್ವಿತ ಸದಸ್ಯರು ಕೇಳಿದ್ದಾರೆ. ಈಗಾಗಲೇ 50 ಕೋಟಿಗೆ ಪ್ರಸ್ತಾವನೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದೀರಾ ಅಂತ ಹೇಳಿದ್ದೀರಾ, ಅದನ್ನು ನಾವು ಪರಿಶೀಲಿಸಿ ಅದನ್ನು ನಿಯಮಾನುಸಾರ ನಾವು ಕ್ರಮ ಕೈಗೊಳ್ತೇವೆ ಸಭಾಧ್ಯಕ್ಷರೇ.